ಕಾಗವಾಡ್ ತಾಲೂಕಿನ ಮೊಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾತ್ರಾಳ್ ಗ್ರಾಮದಲ್ಲಿ ಎರಡು ತೋಟದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೂತಾಳಿ ತರ್ಥರೆ ಭೂಮಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಭೂತಾಳಿ ತರ್ತರಿ ಅವರು ಖಾತ್ರಾಳ್ ಗ್ರಾಮದಲ್ಲಿ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ರಸ್ತೆ ಕಾಮಗಾರಿಗೆ ಮನವಿ ಮಾಡಿದಂತೆ ಗ್ರಾಮದ ಗೋಪಾಲ್ ನಾಯ್ಕ್ ಮನೆಯಿಂದ ಬಾಬಾ ಸಾಬ್ ವಘರೆ ಮನೆಯವರಿಗೆ ಎರಡು ಲಕ್ಷ ವೆಚ್ಚ ಹಾಗೂ ರೇವಣಸಿದ್ದ ಮುದುವಿ ಹೊಲದಿಂದ ಸಾಬ್ ಜಾಧವ್ ಮನೆಯವರಿಗೆ ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೈಗೊಳ್ಳಲಾಗುತ್ತಿದೆ ಕಾತ್ರಾಳ್ ಗ್ರಾಮದಲ್ಲಿ ಜಮೀನು ಜವಳು ಇರುವುದರಿಂದ ಇಲ್ಲಿ ರಸ್ತೆ ಮಾಡಿದರೂ ಬಹುಬೇಗ ಹಾಳಾಗುತ್ತಿವೆ ಹಾಗಾಗಿ ಬರುವ ದಿನಗಳಲ್ಲಿ ಅತಿ ಹೆಚ್ಚು ಅನುದಾನ ನೀಡಿ ಕಾತ್ರಾಳ ಗ್ರಾಮದ ಎಲ್ಲ ತೋಟದ ರಸ್ತೆ ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದರು ಇವತ್ತಿನ ದಿವಸ ಕಾತ್ರಾಳ ಗ್ರಾಮದಲ್ಲಿ ಮೂಳೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಕಾತ್ರಾಳ ಹಿರಿಯರು ಕೂಡಿಕೊಂಡು ಕಾತ್ರಾಳ ರಸ್ತೆ ಪೂಜೆಯನ್ನು ಇವತ್ತಿನ ದಿವಸ ನಾವು ಉದ್ಯೋಗ ಖಾತ್ರಿಯಲ್ಲಿ ಮಾಡಿದ್ದೇವೆ ಈ ಕಾತ್ರಾಳ ಗ್ರಾಮಕ್ಕೆ ಬಹಳಷ್ಟು ಮುಖ್ಯ ರಸ್ತೆಗಳನ್ನು ಮಾಡಬೇಕಾಗಿದೆ ಯಾಕಂದರೆ ಈ ಕಾತ ಗ್ರಾಮ ಅಂದ್ರೆ ಒಂದು ಸ್ವಲ್ಪ ಏರಿಯಾ ಜೋಳ ಏರಿಯಾ ಇದೆ ಆ ಏರಿಯಾಕು ನಾವು ಉದ್ಯೋಗ ಖಾತ್ರಿ ಆಗಲಿ ಹದಿನೈದು ದಿನಕಾಸು ಆಗಲಿ ನಾವು ಈ ಕೆಲಸ ಹೊಂಡಗಳನ್ನು ನಾವು ಹೆಚ್ಚಿನವಾಗಿ ಇಲ್ಲಿ ಮಾಡಬೇಕಂತ ಗೋಪಾಲ ನಾಯಕ್ ಮನೆಯಿಂದ ಬಾಳು ಒಗರೆ ಮನೆಯವರಿಗೆ ಮತ್ತು ರಿವನ್ಸದ ಮಲ್ಕಪ್ಪ ಮದುವೆ ತೋಟದಿಂದ ನಾನಾ ಸಾಬ್ ಜಾಧವ್ ಮನೆಯವರಿಗೆ ನಾಲ್ಕು ಲಕ್ಷ ರೂಪಾಯಿಯನ್ನು ನಾವು ಉದ್ಯೋಗ ಖಾತ್ರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತು ಇನ್ನೂ ಬಹಳಷ್ಟು ಕೆಲಸಗಳು ನಾವು ಇಲ್ಲಿ ಖಾತರ ಗ್ರಾಮಕ್ಕೆ ಉದ್ಯೋಗ ಉದ್ಯೋಗ ಖಾತ್ರಿಯಲ್ಲಿ ಮುರುಗೀಕರಣಗಳನ್ನು ತೋಟಪಟ್ಟಿಗಳಿಗೆ ನಾವು ಪಂಚಾಯತಿ ವತಿಯಿಂದ ಮುಂದೂ ಕೂಡ ಮಾಡ್ತೇವೆ ಅಂತ ಈ ಮಾತನ್ನು ಹೇಳ್ತಿದ್ದೀನಿ ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂಜು ಮುದ್ವಿ ಸಂಗಪ್ಪ ಮಾದರ್ ಬಸವರಾಜ್ ಮುದ್ವಿ ಗಣಪತಿ ಬೇಡರ್ ಮಹಾದೇವ್ ಸಲ್ಗರ್ ಅನ್ನಪ್ಪ ಮುದ್ವಿ ರಾಮು ಎಂಡೋಲಿ ಸಂದೀಪ್ ನಲ್ವಡೆ ಬಾಳು ನರಟ್ಟಿ ಮಹಾದೇವ್ ಕೋಳಿ ಬಾಳಾಸಾಬ್ ಒಗ್ರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಿಜಯ್ ಮಹಾಂತೇಶ್ ಹರ್ಕೇರಿ ಕನ್ನಡಮಾ ನ್ಯೂಸ್ ನೆಟ್ವರ್ಕ್ ಕಾಗ್ವಾಡ್